ಶಿವನ ಲೀಲಾವತಿ ಅಮ್ಮನ ಹೋಗಿ ಮಾತಾಡಿಸ್ಕೊಂಡ್ ಬಂದ್ರಿ, ಅವರು ಸುತ್ತಲಿನ ಜನ ಅವರು ಎಲ್ಲವೂ ಚೆನ್ನಾಗಿರ್ಬೇಕು ಅಂತ ಯಾವಾಗ್ಲೂ ಬಯಸಿದ್ರು. ಮನೆ ಅಷ್ಟೊಂದು ಇವತ್ತು ಮಾಡ್ತಿದ್ದಾರೆ, ಜೊತೆಗೆ ಅವ್ರ ಆರೋಗ್ಯದ ಬಗ್ಗೆ ನೀವು ಹೋಗಿ ಮಾತಾಡ್ಸಿದ್ರಿ, ಗುರುತಿಸಿದ್ರ ಹೇಗೆ ಬಾಯ್ಸ್ ಕಂಡಿಡ್ತಾರೆ, ಗೊತ್ತಾಗುತ್ತೆ 100% ವಾಯ್ಸ್ ಕಂಡಿಡಿತಾರೆ. ಅದ್ರ ಬಗ್ಗೆ ಏನು ಇದಿಲ್ಲ, ಆದ್ರೂ ಆ ಏಜ್ಲು ಆ ಒಂದು ಒಂದು ಏನಂತೀವಿ ತಾಳೋಂತ ಒಂದು ಕೆಪಾಸಿಟಿ ಇದೆಯಲ್ಲ, ಅದು ಯಾರಿಗೂ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಯೋಗ ಪುರುಷರು ಅಂತಾರೆ ಅಂಥವ್ರನ್ನ, ಅಂತ ಒಂದು ಇದು ಅದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಬಾಡಿ. ಆಗಿನ ಕಾಲದವರು ಸ್ಟ್ರಾಂಗ್ ಆಗಿದ್ದಾರೆ, ಒಳ್ಳೆ ಮನಸ್ಸಿರೋರು, ಒಳ್ಳೆ ವ್ಯಕ್ತಿತ್ವ. ಅದಕ್ಕೆ ಇವತ್ತು ಲೀಲಾವತಿ ಅಮ್ಮವ್ರನ್ನ ನಾವು ಯಾಕೆ ಇಷ್ಟೊಂದು ಪ್ರೀತಿಸ್ತೀವಿ ಅಂದ್ರೆ ಅವಾಗಿಂದ ಅದೇ ಪ್ರೀತಿ. ನನ್ನ ಚಿಕ್ಕ ವಯಸ್ಸಿನ ನೋಡಿದಾರ, ನಾವು ಯಾವಾಗ ಕಂಡ್ರು ಅದೇ ಆತ್ಮೀಯತೆ, ಅದೇ ಒಂದು ಅಫೆಕ್ಷನ್. ಆ ಪ್ರೀತಿ ನಾವು ಯಾವಾಗಲೂ ಮರೆಯಕ್ಕಲ್ಲ, ಯಾಕಂದ್ರೆ ಇವಾಗ ನೋಡಿದ್ರೆ ನಮ್ಗೊಂಥರ ವಿನೋದ್ ನೋಡಿದಾಗೆಲ್ಲ ನಮ್ಗೆ ಅವ್ರ ತಾಯಿ ನೋಡ್ದಂಗೆ ಆಗುತ್ತೆ, ಬೇಜಾರಾಗುತ್ತೆ. ಬಟ್ ಇಲ್ಲ, ಇನ್ನೂ ಇರ್ತಾರೆ ಅಂತ ನನಗೆ ಒಂದೇನೋ ಒಂದು ಮನಸ್ಸು, ಇನ್ನೂ ಚೆನ್ನಾಗಿರ್ತಾರೆ ಅವರು. ಆಶೀರ್ವಾದ ಇದೆ, ದೇವರ ಆಶೀರ್ವಾದ. ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ವಿನೋದ್ ಪ್ರೀತಿ ಇದೆ, ತುಂಬ ನಮ್ಮೆಲ್ಲರೂ ಪ್ರೀತಿ ಇದೆ, ಜನಗಳ ಪ್ರೀತಿ ಇದೆ, ಅಭಿಮಾನ ಇದೆ. ಇನ್ನೂ ಇರಬೇಕು ಅವರು, ನಮ್ಮ ಬಿಟ್ಟು ಹೋಗ್ಬಾರ್ದು, ಇನ್ನು ಇರ್ಬೇಕು, ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ದೇವರಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.